ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಡೆದ ಒಂದು ಆಶ್ಚರ್ಯಕರ ಮಹಾಪವಾಡದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹೌದು, ಅಯೋಧ್ಯೆಯಲ್ಲಿ ಪುಷ್ಪಕ ವಿಮಾನ ಕಾಣಿಸಿದಾಗ ಅಲ್ಲಿ ನಿಜಕ್ಕೂ ಏನಾಯಿತು, ರಾಮ ಮಂದಿರದಲ್ಲಿ ಕೆಲಸ ಮಾಡ್ತಾ ಇರೋ ಕಾರ್ಮಿಕರು ಆ ದೃಶ್ಯವನ್ನು ನೋಡಿದ ತಕ್ಷಣ ಎಲ್ಲರೂ ಒಂದು ಕ್ಷಣ ಆಶ್ಚರ್ಯಕ್ಕೆ ಗುರಿಯಾಗಿದ್ರು. ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆಗೂ ಮುಂಚೆ ಇಷ್ಟು ದೊಡ್ಡ ಪವಾಡ ನಡೆದಿರೋದು ಎಲ್ಲರನ್ನ ಆಶ್ಚರ್ಯ ಚಕಿತರನ್ನಾಗಿ ಮಾಡಿದೆ. ಸ್ವಲ್ಪ ಜನ ಆ ದೃಶ್ಯವನ್ನ ಕಣ್ಣಾರೆ ನೋಡಿದ್ದಾರೆ, ಮತ್ತೆ ಅವರು ಹೇಳಿದ್ದನ್ನ ಕೇಳಿದ್ರೆ ಎಂಥವರೇ ಆಗಲಿ ಆಶ್ಚರ್ಯಕ್ಕೆ ಗುರಿಯಾಗಲೇಬೇಕು. ನೀವು ನಿಜವಾದ ರಾಮ ಭಕ್ತರಾಗಿದ್ದರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕೋ ಮೂಲಕ ವಿಡಿಯೋನ ಶುರು ಮಾಡೋಣ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಇದೇ ತಿಂಗಳು ಅಂದರೆ ಜನವರಿ 22ರಂದು ರಾಮ ಜನ್ಮಭೂಮಿಯಾದ ಅಯೋಧ್ಯೆಯ ರಾಮ ಮಂದಿರ ಅದ್ಧೂರಿ ಉದ್ಘಾಟನೆಯನ್ನು ಕಾಣಲಿದೆ. ಇನ್ನು ಈ ಶುಭ ಸಮಾರಂಭಕ್ಕೆ ದೇಶಾದ್ಯಂತ 100+ ಗಣ್ಯರಿಗೆ ಆಹ್ವಾನವನ್ನು ಕೊಡಲಾಗಿದೆ. ಭಾರತದಾದ್ಯಂತ ಇರೋ ಎಲ್ಲ ಗ್ರಾಮಗಳಿಗೂ ನಗರಗಳಿಗೂ ಅಯೋಧ್ಯೆಯಿಂದಲೇ ಅಕ್ಷತೆಯನ್ನು ಕಳುಹಿಸಲಾಗಿದೆ. ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಮಹಿಳೆಯರು ಭಾರತದ ಪ್ರತಿಯೊಂದು ಮನೆ ಮನೆಗೂ ಹೋಗಿ ಅಯೋಧ್ಯೆಯ ಅಕ್ಷತೆ ಕಾಳು ಮತ್ತು ಶ್ರೀರಾಮನ ಫೋಟೋನ ಮನೆ ಮನೆಗೂ ಹಂಚ್ತಾ ಇದ್ದಾರೆ. ಇನ್ನು ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲನಿಗೆ ಪಟ್ಟಾಭಿಷೇಕದ ಕಾರ್ಯ ಶರವೇಗದಿಂದ ನಡೀತಾ ಇದೆ. ಈ ಶುಭ ಸಮಾರಂಭವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿ ಮುಗಿಸೋದಕ್ಕೆ ಒದಗಿ ಬರೋ ಯಾವುದೇ ಚಾನ್ಸ್ನ ಮಿಸ್ ಮಾಡ್ಕೋತಾ ಇದ್ದ. ಮತ್ತೊಂದು ಕಡೆ ರಾಮ ಮಂದಿರದ ನಿರ್ಮಾಣ ಕಾರ್ಯದ ಏರ್ಪಾಟುಗಳು ಅತ್ಯಂತ ಶರವೇಗದಲ್ಲಿ ನಡೀತಾ ಇದೆ. ಈಗಾಗಲೇ ರಾಮ ಮಂದಿರಕ್ಕೆ ಸಂಬಂಧಿಸಿದ 80%ನಷ್ಟು ಕೆಲಸ ಮುಗಿದು ಹೋಗಿದೆ. 70 ಸ್ತಂಭಗಳ ಮೇಲೆ ಶಿಲ್ಪಕಲಾ ಕೆತ್ತನೆಯ ಕೆಲಸ ಮುಂದುವರಿತಾ ಇದೆ. ರಾಮ ಮಂದಿರ ನಿರ್ಮಾಣ ಕಾರ್ಯದ ವೇಗವನ್ನು ದುಪ್ಪಟ್ಟು ಮಾಡಬೇಕು ಅಂತ ಅಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಹಗಲು ರಾತ್ರಿ ಅನ್ನದೆ ಶ್ರಮಿಸ್ತಾ ಇದ್ದಾರೆ. ಆದರೆ ಜನವರಿ 10ನೇ ತಾರೀಕು ರಾತ್ರಿ ಅಲ್ಲಿ ಒಂದು ಮಹಾಪವಾಡವೇ ನಡೆದು ಹೋಗುತ್ತೆ. ಅದನ್ನು ನೋಡಿ ಅಲ್ಲಿ ಕೆಲಸ ಮಾಡೋ ಕೂಲಿ ಕಾರ್ಮಿಕರು ಆಶ್ಚರ್ಯಕ್ಕೆ ಗುರಿಯಾಗ್ತಾರೆ. ಅದೇನೆಂದರೆ ರಾತ್ರಿ ಕೆಲಸ ಮುಗಿಸ್ಕೊಂಡು ಕೂಲಿ ಕಾರ್ಮಿಕರೆಲ್ಲರೂ ರಾಮ ಮಂದಿರದಿಂದ ಸಮೀಪದಲ್ಲೇ ಹಾಕ್ಕೊಂಡಿರೋ ಗುಡಿಸಲಿಗೆ ಹೋಗ್ತಾರೆ. ಹೀಗಿರುವಾಗ ಅವರಿಗೆ ಭೂಮಿ ಅಲುಗಾಡಿದ ಹಾಗೆ ಅನುಭವ ಆಗುತ್ತೆ. ಆಗ ಸುರೇಶ್ ಅನ್ನೋ ಕೂಲಿ ಕಾರ್ಮಿಕ ಗುಡಿಸಲಿನಿಂದ ತಲೆಯನ್ನು ಆಚೆ ಇಟ್ಟು ರಾಮ ಮಂದಿರದ ಕಡೆಗೆ ನೋಡ್ತಾನೆ. ಆಗ ರಾಮ ಮಂದಿರದ ಆವರಣದಲ್ಲಿ ಝಗಮಗಿಸೋ ಒಂದು ವಿಚಿತ್ರವಾದ ಆಕಾರ ಕಾಣಿಸುತ್ತೆ. ಸುರೇಶ್ ಅವನ ಜೊತೆ ಇದ್ದವರನ್ನು ನಿದ್ದೆಯಿಂದ ಎಬ್ಬಿಸೋದಕ್ಕೆ ಪ್ರಯತ್ನ ಪಟ್ಟರು ಯಾರೂ ಕೂಡ ನಿದ್ದೆಯಿಂದ ಎದ್ದೋಳಲಿಲ್ಲ. ಆಗ ಸುರೇಶ್ ಧೈರ್ಯ ಮಾಡಿ ರಾಮ ಮಂದಿರದ ಆವರಣದ ಕಡೆಗೆ ಹೆಜ್ಜೆ ಹಾಕ್ತಾನೆ. ಅಲ್ಲಿ ಸುರೇಶ್ ಕಂಡ ದೃಶ್ಯ ಅವನನ್ನು ದಿಗ್ಭ್ರಾಂತಿಗೆ ಒಳಗಾಗುವಂತೆ ಮಾಡಿತು. ಯಾಕಂದರೆ ಸುರೇಶ್ ರಾಮ ಮಂದಿರದ ಆವರಣದಲ್ಲಿ ಒಂದು ಅದ್ಭುತವನ್ನೇ ನೋಡಿಬಿಟ್ಟಿದ್ದ. ಸುರೇಶ್ ನೋಡಿದ ಆ ಆಕಾರ ಸುಂದರವಾದ ನವಿಲನ್ನು ಹೋಲುವ ಹಾಗಿತ್ತು. ಮತ್ತು ಆ ಆಕಾರ ತುಂಬ ಪ್ರಕಾಶಮಯವಾಗಿ ಹೊಳಿತಾ ರಾಮ ಮಂದಿರದ ಹಿಂಭಾಗದಲ್ಲಿ ಆಕಾಶದಿಂದ ಭೂಮಿಗೆ ಇಳಿತು. ಶರವೇಗದಲ್ಲಿ ಬಂದು ಭೂಮಿಗಿಳಿದ ಆ ವಿಚಿತ್ರವಾದ ಆಕಾರ ಕಣ್ಣು ಕುಕ್ಕುವಷ್ಟು ಸುಂದರವಾಗಿತ್ತು. ಮತ್ತು ಅದರಿಂದ ಶ್ರೀರಾಮಚಂದ್ರ ಆಚೆ ಬಂದು ರಾಮ ಮಂದಿರವನ್ನು ಪ್ರವೇಶಿಸಿದ ಹಾಗೆ ಸುರೇಶ್ಗೆ ಭಾಸವಾಗುತ್ತೆ. ತಕ್ಷಣ ಸುರೇಶ್ಗೆ ಅರ್ಥವಾಗಿದ್ದೇನೆಂದರೆ ಅದೊಂದು ಪುಷ್ಪಕ ವಿಮಾನ ಅಂತ. ಆದರೆ ಅದರ ಪ್ರಕಾಶವನ್ನು ತಡ್ಕೊಳ್ಳೋದಕ್ಕೆ ಆಗದೆ ಸುರೇಶ್ ನಿಂತ ಜಾಗದಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಬೆಳಗ್ಗೆ ಎಚ್ಚರವಾದಾಗ ಸುರೇಶ್ ಅದೇ ಜಾಗದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಈ ಮಾತನ್ನು ಅಂದರೆ ರಾತ್ರಿ ನಡೆದದ್ದನ್ನು ಸುರೇಶ್ ಅಲ್ಲಿದ್ದ ಇತರೆ ಕೂಲಿ ಕಾರ್ಮಿಕರ ಜೊತೆ ಹೇಳಬೇಕು ಅಂತ ಪ್ರಯತ್ನ ಪಡ್ತಾನೆ. ಆದರೆ ಅವರೆಲ್ಲರೂ ಸುರೇಶ್ ಹೇಳಿದ ಮಾತುಗಳನ್ನು ಕೇಳಿ ನಗ್ತಾರೆ. ಆದರೆ ಸುರೇಶ್ ಒಂದು ವಿಷಯವನ್ನು ಮಾತ್ರ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ. ಅದೇನೆಂದರೆ ಶ್ರೀರಾಮಚಂದ್ರ ಅಯೋಧ್ಯೆಗೆ ಬಂದಿದ್ದಾನೆ ಅಂತ. ಇನ್ನು ಸುರೇಶ್ ಕಣ್ಣಿಗೆ ಅಷ್ಟು ಅದ್ಭುತವಾದ ದೃಶ್ಯ ಕಾಣಿಸಿದ್ದು ಅವನ ಅದೃಷ್ಟ ಅಂತಲೇ ಹೇಳಬಹುದು.
ಅಷ್ಟೇ ಅಲ್ಲದೆ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ವಿಚಿತ್ರ ಆಕಾರದ ವಿಮಾನಗಳು ಕಾಣಿಸಿಕೊಂಡ ಘಟನೆಗಳು ಇದ್ದಾವೆ. ಇನ್ನು ಈ ವಿಚಿತ್ರ ಆಕಾರದ ವಿಮಾನಗಳನ್ನು ನಾವು ಅನ್ಯಗ್ರಹ ಜೀವಿಗಳ ಜೊತೆ ಕೂಡ ಕನೆಕ್ಟ್ ಮಾಡ್ತೀವಿ. ಆದರೆ ಅವತ್ತು ರಾತ್ರಿ ನವಿಲು ಆಕಾರದ ವಿಚಿತ್ರ ವಿಮಾನ ಕಾಣಿಸಿಕೊಂಡಿದ್ದು ನಿಜವಾಗ್ಲೂ ಶ್ರೀರಾಮಚಂದ್ರನ ಸಂದೇಶವೇ ಇರಬಹುದು. ಆದರೆ ಇದು ನಿಜವಾಗ್ಲೂ ಪುಷ್ಪಕ ವಿಮಾನನ ಅಥವಾ ಬೇರೇನ ಅಂತ ತಿಳ್ಕೋಬೇಕು ಅಂದರೆ ನಾವು ಪುಷ್ಪಕ ವಿಮಾನದ ರಹಸ್ಯಗಳನ್ನು ತಿಳ್ಕೋಬೇಕು. ರಾಮಾಯಣ ಪೂರ್ವ ಕುಬೇರನ ರಾಜ್ಯದಲ್ಲಿದ್ದ ಪುಷ್ಪಕ ವಿಮಾನದ ಬಗ್ಗೆ ಹೇಳುತ್ತೆ. ಇದಾದ ನಂತರ ರಾವಣ ಅವನ ಸವತಿ ಸಹೋದರನಾದ ಕುಬೇರನನ್ನ ಅವನ ರಾಜ್ಯದ ಸಮೇತ ಬಲವಂತವಾಗಿ ಬಂಧಿಸ್ತಾನೆ. ಆಗ ರಾವಣ ಈ ಪುಷ್ಪಕ ವಿಮಾನದ ಮೂಲಕ ಎಲ್ಲಿಗೆ ಬೇಕಾದರೂ ಹೋಗ್ತಾ ಇದ್ದ. ರಾವಣನನ್ನ ಸೋಲಿಸಿದ ನಂತರ ಪುಷ್ಪಕ ವಿಮಾನ ಶ್ರೀರಾಮಚಂದ್ರನ ವಶವಾಗುತ್ತೆ. ರಾವಣನನ್ನ ಸೋಲಿಸಿದಾಗ ಶ್ರೀರಾಮಚಂದ್ರ ಈ ಪುಷ್ಪಕ ವಿಮಾನದ ಮೂಲಕವೇ ಅಯೋಧ್ಯೆಯನ್ನು ಸೇರಿಕೊಳ್ತಾನೆ. ರಾವಣ ಪಂಚವಟಿ ಆಶ್ರಮದಿಂದ ಸೀತೆಯನ್ನು ಅಪಹರಿಸಿ ಪುಷ್ಪಕ ವಿಮಾನದ ಮೇಲೆ ಸವಾರಿ ಮಾಡಿ ಲಂಕೆಗೆ ಕರ್ಕೊಂಡು ಹೋಗ್ತಾನೆ. ಪುಷ್ಪಕ ವಿಮಾನ ಈಗಿನ ಕಾಲದ ವಿಮಾನದ ರೀತಿಯೇ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಆಕಾಶದ ಮೂಲಕ ಕರ್ಕೊಂಡು ಹೋಗ್ತಾ ಇತ್ತು. ರಾವಣನನ್ನು ಸಂಹಾರ ಮಾಡಿದ ನಂತರ ರಾಮ, ಲಕ್ಷ್ಮಣ ಮತ್ತು ಸೀತಾದೇವಿ ಇದೇ ಪುಷ್ಪಕ ವಿಮಾನದ ಮೂಲಕ ಲಂಕೆಯಿಂದ ಅಯೋಧ್ಯೆಗೆ ಬರ್ತಾರೆ. ರಾಮಾಯಣದಲ್ಲಿ ಪುಷ್ಪಕ ವಿಮಾನವನ್ನು ಈ ರೀತಿ ವರ್ಣಿಸಲಾಗಿದೆ. ಸೊ ಇದರಿಂದ ನಾವು ಏನು ಅರ್ಥ ಮಾಡ್ಕೋಬಹುದು ಅಂದರೆ ಪುಷ್ಪಕ ವಿಮಾನ ಈಗಿನ ಕಾಲದ ವಿಮಾನಗಳ ರೀತಿಯೇ, ಆದರೆ ಸಾಂಕೇತಿಕ ಪರವಾಗಿ ಪುಷ್ಪಕ ವಿಮಾನ ಈಗಿನ ಕಾಲದ ಆಧುನಿಕ ವಿಮಾನಗಳಿಗಿಂತ ತುಂಬ ಮುಂಚೂಣಿಯಲ್ಲಿರುತ್ತೆ ಅಂತ ಹೇಳಬಹುದು. ಪುಷ್ಪಕ ವಿಮಾನದ ಬಗ್ಗೆ ಸಮಾಚಾರ ರಾಮಾಯಣದ ಸುಂದರಕಾಂಡ 7ನೇ ಅಧ್ಯಯನದಲ್ಲಿ ನಾವು ನೋಡಬಹುದು. ಪುಷ್ಪಕ ವಿಮಾನದ ಆಕಾರ ನೋಡೋದಕ್ಕೆ ನವಿಲಿನ ಆಕಾರದಲ್ಲಿ ಇರುತ್ತೆ. ಇದು ಅಗ್ನಿ ಹಾಗೂ ವಾಯುವಿನ ಸಹಾಯದಿಂದ ಆಕಾಶದಲ್ಲಿ ಹಾರಾಡುತ್ತೆ. ಇದರ ಸಾಂಕೇತಿಕತೆ ತುಂಬ ಅದ್ಭುತವಾಗಿದೆ. ಇನ್ನು ಪುಷ್ಪಕ ವಿಮಾನದ ಗಾತ್ರವನ್ನು ಚಿಕ್ಕದಾಗಿ ಮತ್ತು ದೊಡ್ಡದಾಗಿ ಕೂಡ ಮಾಡಿಕೊಳ್ಳಬಹುದಾಗಿದೆ. ಒಮ್ಮೆ ರಾವಣ ತನ್ನ ಇಡೀ ಸೈನ್ಯವನ್ನೇ ಈ ಪುಷ್ಪಕ ವಿಮಾನದಲ್ಲಿ ಕೊಂಡೊಯ್ದಿದ್ದ ಅಂತ ಪುರಾಣಗಳು ಹೇಳುತ್ತೆ. ಪುರಾಣಗಳ ಪ್ರಕಾರ ಯುದ್ಧದ ನಂತರ ಶ್ರೀರಾಮಚಂದ್ರ ಈ ಪುಷ್ಪಕ ವಿಮಾನಕ್ಕೆ ಪೂಜೆಯನ್ನು ಮಾಡಿ ಆ ಪುಷ್ಪಕ ವಿಮಾನವನ್ನು ಕುಬೇರನಿಗೆ ವಾಪಸ್ ಒಪ್ಪಿಸ್ತಾನೆ. ನಂತರ ಕುಬೇರ ಆ ಪುಷ್ಪಕ ವಿಮಾನವನ್ನು ಶ್ರೀರಾಮಚಂದ್ರನಿಗೆ ಬಹುಮಾನವಾಗಿ ಕೊಡ್ತಾನೆ. ನಂತರ ಅದೇ ಪುಷ್ಪಕ ವಿಮಾನದಲ್ಲಿ ಶ್ರೀರಾಮಚಂದ್ರ, ಸೀತಾದೇವಿ ಮತ್ತು ರಾಮನ ತಮ್ಮ ಲಕ್ಷ್ಮಣ ಅಯೋಧ್ಯೆಯನ್ನು ಸೇರಿಕೊಳ್ತಾರೆ. ಈಗ ಸಾವಿರಾರು ವರ್ಷಗಳ ನಂತರ ಮತ್ತೊಮ್ಮೆ ರಾಮ ಮಂದಿರ ನಿರ್ಮಾಣವಾದ ನಂತರ ಶ್ರೀರಾಮಚಂದ್ರ ತಮ್ಮನಾದ ಲಕ್ಷ್ಮಣನ ಜೊತೆ ಮತ್ತು ಮಡದಿ ಸೀತಾದೇವಿಯ ಸಮೇತ ಅಯೋಧ್ಯೆ ಧಾಮವನ್ನು ಸೇರಿಕೊಳ್ಳಲಿದ್ದಾರೆ. ಅದು ಕೂಡ ಅದೇ ಪುಷ್ಪಕ ವಿಮಾನದಲ್ಲಿ. ಇದನ್ನು ಅಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಸ್ವತಃ ಅವರ ಕಣ್ಣಾರೆ ಕಂಡಂತಹ ದೃಶ್ಯವಾಗಿರುತ್ತೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟೀರಿಯಸ್ ವಿಡಿಯೋದೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.